ಆತ್ಮೀಯ ವೀಕ್ಷಕ ಬಾಂಧವರ ಪೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ಪ್ರತಿ ವಾರ ಒಂದು ಆರೋಗ್ಯದ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿ ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು ನಮಸ್ಕಾರ ಡಾಕ್ಟ್ರೆ. ವಾರಕ್ಕೊಂದು ವಿಷಯವನ್ನು ಸುರಕ್ಷಾ ಸಂಜೀವಿನಿಯಲ್ಲಿ ಕೊಡ್ತಾ ಇದ್ದೇವೆ, ಆರೋಗ್ಯಕ್ಕೊಂದು ಕೈಪಿಡಿ ಅನ್ನುವಂತಹ ವಿಷಯದಲ್ಲಿ ಜನರಿಗೆ ಉಪಯುಕ್ತ ಮಾಹಿತಿಗಳು. ಈ ವಾರ ನಾವು ದಂತ ಸಂಜೀವಿನಿ ಅಂದರೆ ದಂತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದೇವೆ. ವಿಶೇಷವಾಗಿ ಈಗ ನಾವು ಹೆಚ್ಚಾಗಿ ಕೇಳಿ ಬರುವಂತಹ ಅಂದರೆ ವರ್ತಮಾನದ ವಿದ್ಯಮಾನಗಳು ಅಂತ ಹೇಳಿದರೆ ನಾವು ಉಪಯೋಗಿಸುವಂತಹ ಟೂತ್ಪೇಸ್ಟ್ಗಳು, ಟೂತ್ಪೇಸ್ಟ್ಗಳಲ್ಲಿ ಹಾನಿಕಾರಕ ಅಂಶಗಳಿವೆ, ಇದರಿಂದ ತೊಂದರೆಗಳಿವೆ ಅಂತ ಹೇಳಿ ಎಲ್ಲ ವಿಷಯಗಳು ಬರ್ತಾಯಿದೆ. ನಿಮ್ಮ ಟೂತ್ಪೇಸ್ಟ್ ಬಗ್ಗೆ ನಿಮಗೆ ಎಷ್ಟು ಗೆತ್ತು ಎನ್ನುವ ಬಗ್ಗೆ ನೀವು ಕೂಡ ಒಂದು ಲೇಖನವನ್ನು ಬರೆದಿದ್ದೀರಿ. ಏನು ಈ ಟೂತ್ಪೇಸ್ಟ್ನ ವಿವಾದಗಳು? ನೋಡಿ, ಇತ್ತೀಚಿನ ದಿನಗಳಲ್ಲಿ ಟೂತ್ಪೇಸ್ಟಿನ ಬಗ್ಗೆ ಬಹಳಷ್ಟು ಆತಂಕಕಾರಿಯಾದಂತಹ ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ. ನಾನು ವೃತ್ತಿಯಲ್ಲಿ ದಂತವೈದ್ಯ ಆಗಿರುವ ಕಾರಣ ದಿನಕ್ಕೊಬ್ಬರು ನನಗೆ ಫೋನ್ ಮಾಡಿ ಕೇಳ್ತಾರೆ, ಏನು ಟೂತ್ಪೇಸ್ಟಲ್ಲಿ ಹಲ್ಲು ಉಜ್ಜಿದ್ರೆ ಕ್ಯಾನ್ಸರ್ ಬರ್ತದಾ ಅಂತೇಳಿ. ಯಾಕಾಗಿ ಈ ರೀತಿ ಬರ್ತದೆ ನೋಡಿದಾಗ, ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಹಾಕ್ತಾರೆ ಯೂಸಿಂಗ್ ಟೂತ್ಪೇಸ್ಟ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಅಂತೇಳಿ. ಇನ್ಯಾರೋ ಬರೀತಾರೆ, ಯಾವುದೋ ಒಂದು ವಾರದ ಪತ್ರಿಕೆಯಲ್ಲಿ ನಾನು ನೋಡಿದೆ, ಒಂದು 10 ಪೇಜ್ ಆರ್ಟಿಕಲ್ ಬರೆದಿದ್ದಾರೆ, ಟೂತ್ಪೇಸ್ಟ್ ಬಳಕೆಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ, ಈ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಅಂತೇಳಿ ಬರೆದಿದ್ದಾರೆ. ಸೊ ಈ ರೀತಿ ಆದಾಗ ಜನರಿಗೆ ಒಂದು ರೀತಿಯ ಒಂದು ಸಂಶಯ ಬರ್ತದೆ, ಒಂದು ಮನಸ್ಸಿಗೆ ಒಂದು ಹಿಂಜರಿಕೆ. ನಾನು ಹಾಗಾದರೆ ಯೂಸ್ ಮಾಡಿದರೆ ನನಗೆ ಕ್ಯಾನ್ಸರ್ ಬರ್ತದಾ ಅಂತೇಳಿ ಒಂದು ಹಿಂಜರಿಕೆ ಬರ್ತದೆ. ಹೆದರಿಕೆ ಸಹಜವಾಗಿರ್ತದೆ ಜನರಿಗೆ, ಯಾವುದೇ ನಾವು ಉಪಯೋಗ ಮಾಡಿಸೋದ್ರಿಂದ ತೊಂದರೆ ಬರ್ತದೆ ಅಂತ ಹೇಳಿದ ಕೂಡಲೇ ಹೆದರಿಕೆಗಳು. ಇದು ಯಾರೋ ಒಬ್ಬರು ವೈದ್ಯರು ಕೊಟ್ಟದ್ದನ್ನು 1000 ಬಾರಿ ಜನ ಆಲೋಚನೆ ಮಾಡ್ತಾರೆ. ಈಗ ನೋಡಿ, ನಾವು ಪೇಟೆಗೆ ಹೋಗಿ ಜಂಕ್ ಫುಡ್ ಎಷ್ಟೋ ತಿಂತೇವೆ, ಬರ್ಗರ್ ಪಿಜ್ಜಾ ಅದನ್ನೆಲ್ಲ ಯಾರ ಹತ್ರ ಕೇಳದೆ ತಿಂತೇವೆ. ಅದರಲ್ಲಿ ಏನೇನು ತೊಂದರೆ ಇದೆ ಅಂತ ಗೊತ್ತಿದ್ರು ಸಹ ನಾವು ಯಾರನ್ನು ಕೇಳೋದಿಲ್ಲ. ದುಡ್ಡು ಕೊಟ್ಟು 1-2 ರಷ್ಟು ಹಣ ಕೊಟ್ಟು ಅದನ್ನು ತಿಂದು ಬೇಡದ ರೋಗಗಳನ್ನೆಲ್ಲ ನಾವು ಅದಕ್ಕೊಂದು ನಾವು ಸಮಾಧಾನವನ್ನು ಕೊಡ್ತೇವೆ. ಅಪರೂಪಗೊರಾತದಾಲಾಪೂಜಿ ಹೇಳಿ, ಅದೇ ನೀವು ವೈದ್ಯರ ಹತ್ರ ಬಂದರೆ ಹಲ್ಲು ನೋವಿಗೊಂದು ಮಾತ್ರೆ ಕೊಟ್ಟಾಗ, ಡಾಕ್ಟ್ರೆ ಈ ಮಾತ್ರೆ ತಿಂದರೆ ಏನು ತೊಂದರೆ ಆಗಲಿಕ್ಕಿಲ್ಲಲ್ಲ ಅಂತೇಳಿ, ಆಗ ಅಪರೂಪಕ್ಕೆ ಒಂದ್ಸಲ ಅಂತ ಆಗೋದಿಲ್ಲ. ಯಾರು ಸೈಡ್ ಇಫೆಕ್ಟ್ಸ್ ಏನಿಲ್ಲಲ್ಲ, ಜೀವಕ್ಕೆ ಅಪಾಯ ಇಲ್ಲಲ್ಲ. ನಾವು ಜೀವಕ್ಕೆ ಅಪಾಯ ಇದ್ದರೆ ನಾವು ಯಾಕ್ರಿ ಕೊಡ್ತೀವಿ ಅಂತ ನಾವು ಅವರಿಗೆ ಸಮಜಾಯಿಷಿ ಕೊಡಬೇಕಾಗತ್ತೆ. ಸೊ ಎಲ್ಲಿ ಆಲೋಚನೆ ಮಾಡಬೇಕು ಅದನ್ನು ಈ ಜನರು ಯೂಸ್ ಆಲೋಚನೆ ಮಾಡಲ್ಲ. ಈ ಟೂತ್ಪೇಸ್ಟ್ ವಿಚಾರಕ್ಕೂ ಆಗಿದ್ದ ಹಾಗೆ, ಯಾರೋ ಒಬ್ಬರು ಪತ್ರಿಕೆಯಲ್ಲಿ, ಯಾರೋ ಒಬ್ಬರು ಫೇಸ್ಬುಕ್ನಲ್ಲಿ, ಸ್ಟೇಟಸಲ್ಲಿ, ವಾಟ್ಸಪ್ಪಲ್ಲಿ ಕಳಿಸಿದ್ರು ಅಂತೇಳಿ ದಿನನಿತ್ಯ ನನಗೆ ರೋಗಿಗಳು ಬಂದು ಕೇಳ್ತಾರೆ, ಏನು 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 ರಹಸ್ಯ ಇದರದ್ದು, ಚಿದಂಬರ ರಹಸ್ಯ ಅಂತೇಳಿ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲ ನಾವು ಟೂತ್ಪೇಸ್ಟ್ ಬಳಕೆ ಇರ್ತಾ ಇರಲಿಲ್ಲ. ನಾವೆಲ್ಲರಿಗೂ ಗೊತ್ತು, ಇದು ಬೇವಿನ ಕಡ್ಡಿ ಇರ್ಬೋದು, ಗೇರು ಸೊಪ್ಪು, ತೆಂಗಿನ ನಾರು ಇಂಥದ್ದೆಲ್ಲ, ಇದ್ದಿಲು, ಉಪ್ಪು ಇಂಥದ್ದೆಲ್ಲ ಬಳಸ್ತಾಯಿದ್ರು. ಆವಾಗ ಟೂತ್ಪೇಸ್ಟ್ ಪ್ರೊಡಕ್ಷನು ಇರಲಿಲ್ಲ, ಕಂಪೆನಿಗಳು ಇರಲಿಲ್ಲ, ಜನರು ಅದರಲ್ಲಿ ಆವಾಗ ಆಗಿನ ಕಾಲಕ್ಕೆ ಅದನ್ನು ಬಳಸ್ತಾಯಿದ್ರು. ಕ್ರಮೇಣ ಕ್ರಾಂತಿಕಾರಕ ಬದಲಾವಣೆಗಳು, ಆವಿಷ್ಕಾರಗಳು ನಡೆಯಿತು, ಟೂತ್ಪೇಸ್ಟ್ಗಳು ಬಂತು, ಒಂದೊಂದಾಗಿ ಬಂತು, ಹೊಸ ಹೊಸ ರೀತಿಯ ಬಣ್ಣದ, ಕಲರ್ನ ಮತ್ತು ಶೇಪಿನಂತಹ ಬೇರೆ ಬೇರೆ ರೀತಿಯ ಬಣ್ಣದ್ದು ಟೂತ್ಪೇಸ್ಟ್ಗಳು ಬಂತು, ಮಾರುಕಟ್ಟೆಯಲ್ಲಿ ಬಂತು. ಎಲ್ಲ ಟೂತ್ಪೇಸ್ಟ್ಗಳಲ್ಲಿ ಇರೋದು ಒಂದೇ, ಅದು ಹೊಗೆ, ಅದರಲ್ಲಿ ನೊರೆ ಬರಲಿಕ್ಕೆ ಸೋಡಿಯಂ ಲೋರೈಲ್ ಫಾಸ್ಪೇಟ್ ಅಂತ ಹಾಕ್ತಾರೆ, ಮತ್ತು ಫ್ಲೋರೈಡ್ ಇರುತ್ತೆ ಹೆಚ್ಚಿನ ಟೂತ್ಪೇಸ್ಟ್ಗಳಲ್ಲಿ. ಯಾಕೆಂದರೆ ಫ್ಲೋರೈಡ್ ಯೂಸ್ ಮಾಡೋದ್ರಿಂದ ದಂತಕ್ಷಯ ಆಗುವುದಿಲ್ಲ. ಫ್ಲೋರೈಡ್ ಹಲ್ಲಿನ ಮೇಲ್ಪದರಕ್ಕೆ ಫಾಸ್ಫರಸ್ ಜೊತೆ, ಕ್ಯಾಲ್ಸಿಯಂ ಜೊತೆ ಸೇರಿಕೊಂಡು ಹಲ್ಲು ದಂತಕ್ಷಯ ಆಗದಂತೆ ತಡೀತದೆ. ಸೊ ಹೆಚ್ಚಿನ ಎಲ್ಲ ಟೂತ್ಪೇಸ್ಟ್ಗಳಲ್ಲಿ ಫ್ಲೋರೈಡ್ ಇರ್ತದೆ. ಅದೇ ಫ್ಲೋರೈಡ್ ಜಾಸ್ತಿ ಆದರೆ, ನೀರಿನಲ್ಲಿ ಜಾಸ್ತಿಯಾಗಿ ದೇಹಕ್ಕೆ ಸೇರಿದರೆ ಎಲುಬಿನ ತೊಂದರೆ, ಹಲ್ಲಿನ ಬಣ್ಣ ಬದಲಾಗುವಂಥದ್ದು ಆಗ್ತದೆ. ಮತ್ತು ಇನ್ನು ಟ್ರೈಕ್ಲೋಸಾನ್ ಅಂತೇಳಿ ಆ್ಯಂಟಿಸೆಪ್ಟಿಕ್, ಈ ನಮ್ಮ ಟೂತ್ಪೇಸ್ಟ್ಗಳಲ್ಲಿ ಹೆಚ್ಚಿನ ಇದು ಬರ್ತಾರೆ. ಈಗ ನಮಗೆ ವಿಲನ್ ಆಗಿ ಕಂಡಿರುವಂಥದ್ದು ಈ ಟ್ರೈಕ್ಲೋಸಾನ್ ಅನ್ನುವಂಥ ಒಂದು ಆ್ಯಂಟಿಸೆಪ್ಟಿಕ್. ಸೋಡಿಯಂ ಲಾರೈಲ್ ಸಲ್ಫೇಟ್ ಅನ್ನೋದು ನೊರೆ ಬರಲಿಕ್ಕೆ ಇರುವಂಥ ಒಂದು ಒಂದು ವಸ್ತು, ಅದನ್ನು ಯೂಸ್ ಮಾಡುವಂಥದ್ದು. ಈ ಟ್ರೈಕ್ಲೋಸಾನ್ ಅನ್ನುವಂಥದ್ದು ಹಾನಿಕಾರಕ ಅಂಥೇಳಿ ಹೆಚ್ಚಿನವರು ಅದನ್ನು ಪ್ರೊಜೆಕ್ಟ್ ಮಾಡ್ತಾಯಿದ್ದಾರೆ. ಟ್ರೈಕ್ಲೋಸಾನ್ ಅನ್ನುವಂಥದ್ದು ದಿನ ಬಳಕೆ ಎಲ್ಲ ವಸ್ತುಗಳಲ್ಲೂ ಬಳಸ್ತಾರೆ. ಸುಮಾರು, ಇದು ನಾನು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ, ಸುಮಾರು 1,000 ದೈನಂದಿನ ಬಳಸುವ ವಸ್ತುಗಳಲ್ಲಿ ಟ್ರೈಕ್ಲೋಸಾನ್ ಇದೆ. ಈಗ ನಾವು ಫ್ಲೋರ್ ಕ್ಲೀನ್ ಮಾಡುವಂಥ ಸೊಲ್ಯೂಷನ್ಗಳಿರ್ಬೋದು, ಮತ್ತು ಸೋಪ್ಗಳು, ಹ್ಯಾಂಡ್ ವಾಶ್ಗಳಿರ್ಬೋದು, ಯಾವುದೇ ಆ್ಯಂಟಿಸೆಪ್ಟಿಕ್ ದ್ರಾವಣ ನಾವು ಬಳಸ್ತೀವೋ ಅದರಲ್ಲಿ ಟ್ರೈಕ್ಲೋಸಾನ್ ಇದೆ. ಈ ಟ್ರೈಕ್ಲೋಸಾನ್ ಏನು ಮಾಡ್ತದೆ ಅಂತ ಹೇಳಿದರೆ, ಇದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತೇಳಿ ಒಂದು ರೀತಿಯ ಒಂದು ಪ್ರೊಪಗಾಂಡ ನಡೀತಾ ಇದೆ. ಇದೊಂದು ಅತ್ಯಂತ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ನಮ್ಮ ಟೂತ್ಪೇಸ್ಟ್ನಲ್ಲಿ ಇರುವಂಥದ್ದು. ನಾವು ಹೆಚ್ಚಿನವರು ದಿನಕ್ಕೆ 1 ಬಾರಿ ಹಲ್ಲುಜ್ಜುವಂಥದ್ದು, ಕೆಲವರು 50% ದಿನಕ್ಕೆ 2 ಬಾರಿ ಹಲ್ಲುಜ್ಜುತ್ತಾರೆ. ಮಿನಿಮಲ್ ಕ್ವಾಂಟಿಟಿ ಹಾಕಿ ನಾವು ಹಲ್ಲುಜ್ಜುವಂಥ ಪ್ರಕ್ರಿಯೆ. ಹಾಗೆ ಮಾಡಿ ಹಲ್ಲುಜ್ಜಿ ಅದನ್ನು ಯಾರು ನುಂಗುವುದಿಲ್ಲ, ಹಲ್ಲುಜ್ಜಿ ಅದನ್ನು
ನೂರಕ್ಕೆ 99 ಮಂದಿ ಸಹ ಹಲ್ಲುಜ್ಜಿ ಆದ್ಮೇಲೆ ಅದರ ನೊರೆಯನ್ನು ಉಗಿತಾರೆ. ಬಾಯಿ ಮುಕ್ಕಳಿಸಿ ಉಗಿಯುವುದು ಸಹಜ ಕ್ರಮ. ಮಕ್ಕಳು ಬೈ ಚಾನ್ಸ್ ಬೈ ಮಿಸ್ಟೇಕ್ ಇಂದ ಟೂತ್ ಪೇಸ್ಟ್ ಅನ್ನ ಒಳಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ. ಅದು ಕೂಡ ಈಗ ಕಡಿಮೆ ಆಗಿದೆ. ಈಗೆಲ್ಲ ಖಾರದ ಟೂತ್ ಪೇಸ್ಟ್ ಬಂದು ಯಾರು ತಿನ್ನುವುದಿಲ್ಲ. ಮೊದಲೆಲ್ಲ ಸಿಹಿ ಟೂತ್ ಪೇಸ್ಟ್ ಮಕ್ಕಳು ತಿಂತಾ ಇದ್ರು. ಈ ರೀತಿ ಟೂತ್ ಪೇಸ್ಟ್ ನಿಂದ ಬರುವಂತಹ ದೇಹಕ್ಕೆ ಸೇರುವಂತಹ ಟ್ರೈಕ್ಲೋಸಾನಿನ ಅಂಶ ಬಹಳಷ್ಟು ಕಡಿಮೆ. ಟ್ರೈಕ್ಲೋಸಾನ್ ಅನ್ನೋದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಇದು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಈ ಟೂತ್ಪೇಸ್ಟ್ನಲ್ಲಿ ಬಳಸುವಂತಹ ಈ ಟ್ರೈಕ್ಲೋಸಾನಿಂದ ಕ್ಯಾನ್ಸರ್ ಬರುತ್ತದೆ ಅಂತಕ್ಕೆ ಯಾವುದೇ ರೀತಿಯ ಪುರಾವೆ ಇಲ್ಲ. ಕೊಲಂಬೋ ಯೂನಿವರ್ಸಿಟಿ 2011 ಒಂದು ಸಂಶೋಧನೆ ಮಾಡಿತು. ಅದರಲ್ಲಿ ಸಹ ಇದರಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇಲ್ಲ ಅಂಥೇಳಿಯೇ ಒಂದು ಪ್ರೂವ್ ಆಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದೆ. ವಿಚಾರಗಳು ವೈದ್ಯರುಗಳು ವಿಜ್ಞಾನಿಗಳು ಇದರ ಬಗ್ಗೆ ವಿಚಾರ ಮಂಥನ ಮಾಡ್ತಾ ಇದ್ದಾರೆ. ಅಲ್ಲಿಯವರೆಗೆ ಖಂಡಿತವಾಗಿಯೂ ಯಾವುದೇ ತೊಂದರೆ ಇಲ್ಲದೆ ಈ ನಮ್ಮ ಟೂತ್ಪೇಸ್ಟ್ಗಳನ್ನು ರೆಗ್ಯುಲರ್ ಆಗಿ ಬರುವಂಥ ಟೂತ್ಪೇಸ್ಟ್ಗಳನ್ನು ಖಂಡಿತವಾಗಿಯೂ ಯೂಸ್ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ. ಜನರು ನಿರ್ಭೀತಿಯಿಂದ ಯೂಸ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ ಒಬ್ಬ ವ್ಯಕ್ತಿ ಅವನು 3 ವರ್ಷದಿಂದ 75 ವರ್ಷದವರೆಗೆ ಟೂತ್ಪೇಸ್ಟ್ ಬಳಸಿದ ಅಂತೇಳಿ ಆದರೆ ದಿನಕ್ಕೊಮ್ಮೆ ಬಳಸಿದ ಅಂತೇಳಿದರೆ 2000 ಗ್ಯಾಲನ್ನಷ್ಟು ಟೂತ್ಪೇಸ್ಟ್ ಬಳಸಲು ಸಾಧ್ಯತೆ ಇದೆ. ಹೆಚ್ಚಿನ ಎಲ್ಲರೂ ಟೂತ್ಪೇಸ್ಟ್ ಬಳಕೆ ಮಾಡಿ ಉಗಿಯುವ ಕಾರಣದಿಂದ ದೇಹಕ್ಕೆ ಸೇರಿಕೊಳ್ಳುವ ಅಂಶ ಬಹಳಷ್ಟು ಕಡಿಮೆ. ಈಗ ನಾವು ಸೋಪುಗಳಲ್ಲಿ ಆ್ಯಂಟಿಸೆಪ್ಟಿಕ್ ಸೋಪುಗಳಲ್ಲಿ ಕ್ಲೋರ್ಮೆಟಿಕ್ ಕ್ಲೀನಿಂಗ್ ದ್ರಾವಣಗಳಲ್ಲಿ ಏನು ಬಳಸ್ತೇವೆ, ಡಿಟರ್ಜೆಂಟ್ಗಳಲ್ಲಿ ಏನು ಬಳಸ್ತೇವೆ, ಅದರಲ್ಲಿರುವಂಥ ಕಂಪೇರ್ ಮಾಡಿದರೆ ನಮ್ಮ ಟೂತ್ಪೇಸ್ಟಲ್ಲಿ ಇರುವಂಥ ಈ ಟ್ರೈಕ್ಲೋಸಾನ್ ಅಂಶ ಬಹಳ ಕಡಿಮೆ. ಒಂದು ವೇಳೆ ಟ್ರೈಕ್ಲೋಸಾನ್ ಹೋದರೆ ದೇಹಕ್ಕೆ ಹೋದರೆ ಸೇರಿಕೊಂಡ್ರೆ ಚರ್ಮದ ಮುಖಾಂತರ ಬಾಯಿಯ ಚರ್ಮದ ಪದರದ ಮುಖಾಂತರ ರಕ್ತಕ್ಕೆ ಸೇರಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ ಥೈರಾಯ್ಡ್ ಪ್ರಾಬ್ಲಮ್ಗಳು ಬರುವ ಸಾಧ್ಯತೆಗಳಿದೆ. ಮತ್ತು ರಕ್ತದಲ್ಲಿ ಸೇರಿಕೊಂಡು ರಕ್ತ ಸಂಬಂಧಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅದು ಇದನ್ನು ರ್ಯಾಟ್ಗಳ ಮೇಲೆ ಇಲಿಗಳ ಮೇಲೆ ಈ ಸ್ಟಡಿ ಮಾಡಿದ್ದಾರೆ. ಒಂದೋ ಎರಡು ಕಡೆ ತೊಂದರೆ ಆಗಿದೆ ಅಂತೇಳಿ ಪ್ರೂವ್ ಆಗಿದೆ. ಇನ್ನು ಹೊಟ್ಟೆ ಒಳಗೆ ಸೇರಿದರೆ ನಮ್ಮ ಕರುಳಿನ ಒಳಗಡೆ ವೈಟಮಿನ್ ಕೆ ಪ್ರೊಡ್ಯೂಸ್ ಮಾಡುವಂಥ ಭಾಳಷ್ಟು ನಮ್ಮ ದೇಹಕ್ಕೆ ಉಪಕಾರಿಯಾಗುವಂಥ ಬ್ಯಾಕ್ಟೀರಿಯಾಗಳಿದೆ. ಆ ಬ್ಯಾಕ್ಟೀರಿಯಾಗಳ ಮೇಲೆ ಇದು ಆ್ಯಕ್ಟ್ ಮಾಡಿ ಆ ಬ್ಯಾಕ್ಟೀರಿಯಾಗಳನ್ನು ಕೊಂದು ಮತ್ತು ದೇಹದ ಇಂಟರ್ನಲ್ ಎನ್ವಾಯನ್ಮೆಂಟನ್ನು ಹಾಳು ಮಾಡಿ ತೊಂದರೆ ಮಾಡುವ ಸಾಧ್ಯತೆ ಇದೆ ಅಂಥೇಳಿ ಸಂಶೋಧನೆಗಳಿಂದ ಬಂದಿದೆ. ಆದರೆ ಈ ಟೂತ್ಪೇಸ್ಟಿನಿಂದ ನಮ್ಮ ದೇಹಕ್ಕೆ ಸೇರುವ ಟ್ರೈಕ್ಲೋಸಾನ್ ಅಂಶ ಬಹಳಷ್ಟು ಕಡಿಮೆ ಇರುವುದರಿಂದ ಯಾವುದೇ ತೊಂದರೆ ಇಲ್ಲದೆ ಟೂತ್ಪೇಸ್ಟ್ಗಳನ್ನು ಬಳಸಬಹುದು. ಟೂತ್ಪೇಸ್ಟ್ಗಳಲ್ಲಿ ಬೇರೆ ಬೇರೆ ರೀತಿಗಳಿದೆ. ಮಕ್ಕಳಲ್ಲಿ ಬಳಸುವಂಥ ಟೂತ್ಪೇಸ್ಟ್ಗಳಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರ್ತದೆ. ಪೆಡಿಫ್ಲೋರ್ ಅಂತೇಳಿ ಕಿಡ್ಡೋಡೆಂಟ್ ಅಂತ ಬರುತ್ತೆ, ಇದು ಮಕ್ಕಳಿಗೆ ಬಳಸುವಂಥದ್ದು. ನಾವು ಎಡಲ್ಟ್ಸ್ಗಳಿಗೆ ಏನು ಬಳಸ್ತೇವೆ, ಕಾಲ್ಗೇಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ಪೆಪ್ಸೋಡೆಂಟ್ ಇರ್ಬೋದು, ವಜ್ರ ತಂತಕಾಂತಿ ಇರ್ಬೋದು, ಬೇರೆ ಬೇರೆ ಕಂಪನಿಗಳ ಸಿಬಾಕ ಇದೆ. ಈಗೆಲ್ಲ ಆಯುರ್ವೇದಿಕ್ ಟೂತ್ಪೇಸ್ಟ್ಗಳು ಬಂದಿದೆ. ಹೌದು, ನಂಬುದ್ರಿ ಅಂತಲೂ ಬಂದಿದೆ. ಬೇರೆ ಬೇರೆ ಟೂತ್ಪೇಸ್ಟ್ಗಳಿದೆ. ಎಲ್ಲ ಟೂತ್ಪೇಸ್ಟ್ಗಳಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಸೇಮ್, ಆದರೆ ಹೆಸರು ಮಾತ್ರ ಬೇರೆ ಇರುವಂಥದ್ದು. ಈ ಎಲ್ಲ ಟೂತ್ಪೇಸ್ಟ್ಗಳನ್ನು ಯಾವುದೇ ನಿರ್ಭೀತಿ ಇಲ್ಲದೆ ಯೂಸ್ ಮಾಡ್ಬೋದು. ಅತಿ ಕನಿಷ್ಠ ಪ್ರಮಾಣದಲ್ಲಿ ದಿನಕ್ಕೆ 3 ನಿಮಿಷಗಳ ಕಾಲ ಹಲ್ಲುಜ್ಜಿದರೆ ಯಾವ ಟೂತ್ಪೇಸ್ಟ್ ಬಳಕೆಯಿಂದಲೂ ಕ್ಯಾನ್ಸರ್ ಬರುವುದಿಲ್ಲ ಅಂತೇಳಿ ನಾನು ಘಂಟಾಘೋಷವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಕೇಳುಗರು ಯಾವುದೇ ಭಯ ನಿರ್ಭೀತಿಯಿಂದ ಭಯ ಇಲ್ಲದೆ ಟೂತ್ಪೇಸ್ಟ್ಗಳನ್ನು ದಿನಕ್ಕೆ 2 ಬಾರಿ 3 ನಿಮಿಷಗಳ ಕಾಲ ಹಲ್ಲುಜ್ಜೋದಕ್ಕೆ ತೊಂದರೆ ಇಲ್ಲ. ಯಾರೋ ಹೇಳಿದರು ಅಂತೇಳಿ ನೀವು ಹಲ್ಲುಜ್ಜದೇ ಇದ್ದರೆ ಅದು ಮೂರ್ಖತನದ ಪರಮಾವಧಿ. ನಿಮಗೆ ದಂತ ಸಂಬಂಧಿ ರೋಗಗಳು ಜಾಸ್ತಿ ಆಗ್ತದೆ, ಆಮೇಲೆ ದಂತವೈದ್ಯರಿಗೆ ಜಾಸ್ತಿ ಹಣ ಕೊಡಬೇಕಾದ ಅನಿವಾರ್ಯತೆ ಬರಬಹುದು. ದಯವಿಟ್ಟು ಆ ಮೂರ್ಖತನದ ಕೆಲಸಕ್ಕೆ ಮಾಡಬೇಡಿ. ಯಾವುದೇ ಭಯ ಇಲ್ಲದೆ ದಿನಕ್ಕೆ 2 ಬಾರಿ ಹಲ್ಲುಜ್ಜಿ ಯಾವುದೇ ಟೂತ್ಪೇಸ್ಟ್, ಪ್ರಿಫರೇಬಲಿ ವೈಟ್ ಕಲರ್ ಟೂತ್ಪೇಸ್ಟ್, ಇಂಥದ್ದೇ ಟೂತ್ಪೇಸ್ಟ್ ಬಳಸಬೇಕು ಅಂತ ನಾನು ಹೇಳಲ್ಲ, ಬಿಳಿ ಬಣ್ಣದ ಟೂತ್ಪೇಸ್ಟ್ಗಳನ್ನು ಬಳಸಿ ಹಲ್ಲುಜ್ಜಿ. ಈಗ ಬಿಳಿ ಬಣ್ಣ ಅಂತ ಹೇಳುವಾಗ ಬಿಳಿ ಬಣ್ಣಕ್ಕೂ ಬೇರೆ ಬಣ್ಣಕ್ಕೂ ಏನು ವ್ಯತ್ಯಾಸ ಇದೆ? ಸಾಮಾನ್ಯವಾಗಿ ಬೇರೆ ಬೇರೆ ಬಣ್ಣದ್ದು, ಈಗ ರೆಡ್ ಇದೆ, ಬ್ಲೂ ಇದೆ, ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇರುವಂಥ ಅದೊಂದು ಅಟ್ರಾಕ್ಷನ್ಗೆ ನಾವು ಮಾಡಿರುವಂಥದ್ದು. ಈಗ ಇದು ಇದು ಸೇಲ್ ಮಾಡಲಿಕ್ಕೆ ಕಂಪನಿ ಆಯುರ್ವೇದಿಕ್ ಟೂತ್ಪೇಸ್ಟ್ಗಳೆಲ್ಲವೂ ಒಂದು ರೀತಿಯಲ್ಲಿ ಒಗರಾಗಿರ್ತದೆ. ಅಲ್ಲ, ಅದು ನೋಡಿ, ಅದರಲ್ಲಿ ಸ್ವೀಟ್ನರಿಂಗ್ ಏಜೆಂಟ್ ಇದೆ, ಎಕ್ಸೈಲಿಟಾಲ್ ಅಂತ ಈಗ ಬಂದಿದೆ. ಈಗ ಸ್ವೀಟನಿಂಗ್ ಏಜೆಂಟ್ ಎಕ್ಸೈಲಿಟಾಲೇ ಬಂದಿದೆ, ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ. ಸೊ ಯಾವುದೇ ಈ ಬೇರೆ ಬೇರೆ ಬಣ್ಣ ಜನರನ್ನ ಸೆಳೀಲಿಕ್ಕೆ ಮಾಡ್ತಾರೆ ಹೊರತು, ಪ್ರಿಫರೇಬಲಿ ಟೂತ್ಪೇಸ್ಟ್ ಅಂದರೆ ವೈಟ್ ಅಂತೇಳಿ ಒಂದು ಸಿಂಬಾಲಿಕ್ ಆಗಿ ವೈಟ್ ಬಿಳಿ ಬಣ್ಣದ ಟೂತ್ಪೇಸ್ಟ್ಗಳನ್ನು ಯಾವುದೇ ಕಂಪನಿಯ ಟೂತ್ಪೇಸ್ಟ್ಗಳನ್ನು ಬಳಸಿದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆಯಲ್ಲಿ ಈ ವಾರ ನಾವು ದಂತ ಸಂಜೀವಿನಿ ಅಂದರೆ ಹಲ್ಲಿಗೆ ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರು. ಡಾಕ್ಟರ್, ಈಗ ನಾವು ಟೂತ್ಪೇಸ್ಟ್ ಉಪಯೋಗದಿಂದ ಯಾವುದೇ ತೊಂದರೆ ಇಲ್ಲ ಎನ್ನುವಂಥ ಒಂದು ಮಾತಿಯನ್ನು ಕೊಟ್ರಿ. ಅದೇ ರೀತಿಯಲ್ಲಿ ಹಲ್ಲು ತೂತು ಬಿದ್ದಾಗ ಅಂದರೆ ಹಲ್ಲಿಗೆ ನಾವು ತುಂಬಿಸುವಂತಹ ಪದಾರ್ಥಗಳು, ಅದರಲ್ಲೂ ಬೆಳ್ಳಿ ತುಂಬಿಸುವುದು ಅಂತ ಹೇಳಿ ಒಂದು ಪದ್ಧತಿ ಇದೆ, ಇದರಿಂದ ತೊಂದರೆಗಳು ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತವೆ. ಇದೆಷ್ಟು ನಿಜ?
ನೋಡಿ, ಇದು ಸಹ ಈಗ ಒಂದು ಮಾರುಕಟ್ಟೆಯಲ್ಲಿ ಹೊಸ ಹೊಸ ಅಲ್ಲಿನ ಬಣ್ಣದ ಸಿಮೆಂಟ್ಗಳು ಬಂದಾಗ ಈ ರೀತಿ ಒಂದು ಲಾಬಿ ನಡೀತಾ ಇದೆ. ಏನಂತ ಹೇಳಿದರೆ, ಹಿಂದಿನ ಕಾಲದಲ್ಲೆಲ್ಲ ಹಲ್ಲು ತುಂಬಿಸೋದಂದರೆ ಬೆಳ್ಳಿ ತುಂಬಿಸೋದಂತಲೇ ಇತ್ತು. ಸಾಮಾನ್ಯವಾಗಿ ದಂತಕ್ಷಯ ಆದಾಗ, ಹಲ್ಲಿನಲ್ಲಿ ತೂತಾದಾಗ, ಎಲ್ಲಿ ದಂತಕ್ಷಯ ಆದ ಭಾಗವನ್ನು ನಾವು ಡ್ರಿಲ್ ಮಾಡಿ ಅದನ್ನು ತೆಗೆದು ಅಲ್ಲಿಗೆ ಒಂದು ಇನ್ನರ್ಟ್ ಫಿಲ್ಲಿಂಗನ್ನು ತುಂಬಿಸುವಂಥ ಒಂದು ಪದ್ಧತಿ ಬಳಕೆಯಲ್ಲಿತ್ತು. ಹಿಂದಿನ ಕಾಲದಲ್ಲಿ ಯಾವುದೇ ತಂತ್ರಜ್ಞಾನ ಇರಲಿಲ್ಲ, ಎಲ್ಲದಕ್ಕೂ ಸಹ ಸಿಲ್ವರ್ ಅಮಾಲ್ಗಮ್ ಅಂತೇಳುವ ಒಂದು ಪದಾರ್ಥವನ್ನು, ಒಂದು ಸಿಮೆಂಟನ್ನು ಬಳಸುವ ಕ್ರಮ ಇತ್ತು. ಇದಕ್ಕೆ ಯಾಕೆ ಸಿಲ್ವರ್ ಅಮಾಲ್ಗಮ್ ಅಂತ ಹೇಳಿದರೆ, ಇದರಲ್ಲಿ ಈ ಮರ್ಕಿರಿಯನ್ನು ಬಳಸ್ತಾರೆ, ಪಾದರಸವನ್ನು ಬಳಸ್ತಾರೆ. ಈಗೆಲ್ಲ ಕಾಂಟ್ರವರ್ಸಿ ಈ ನಮ್ಮ ಸಿಮೆಂಟ್ನಲ್ಲಿ ಹಲ್ಲಿನ ಬೆಳ್ಳಿನಲ್ಲಿ ಬಳಸುವಂಥ ಪಾದರಸ ದೇಹಕ್ಕೆ, ಆ ದೇಹದ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳುವ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ನಮ್ಮ ಫಿಲ್ಲಿಂಗ್ಗಳಲ್ಲಿ ಬಳಸುವ ಪಾದರಸದ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತದೆ. ಇದು ಬೇಸಿಕಲಿ ಒಂದು ಸಿಲ್ವರ್ ಬೆಳ್ಳಿ ಅಂತ ಯಾಕೆ ಹೆಸರು ಅಂತಂದರೆ, ಇಲ್ಲಿ 70% ಬೆಳ್ಳಿ ಇರ್ತದೆ, ಬೆಳ್ಳಿ ಪೌಡರ್ ರೂಪದಲ್ಲಿ ಇರ್ತದೆ. ನಮ್ಮ ಈ ಪಾದರಸ ಅದು ಘನ ರೂಪದಲ್ಲೂ ಇರ್ತದೆ, ಲಿಕ್ವಿಡ್ ರೂಪದಲ್ಲಿ ಇರ್ತದೆ. ಅದನ್ನು ನೀವು ಕಾಯಿಸಿದಾಗ ಅದು ಆವಿಯಾಗಲಿಕ್ಕೂ ತಯಾರಿರ್ತದೆ. ಈ ನಮ್ಮ ಬಿ ಪಿ ಚೆಕ್ ಮಾಡುವಂಥ ಸ್ಪಿಗ್ಮೋಮಾನೋಮೀಟರಲ್ಲಿ ಲಿಕ್ವಿಡ್ ರೂಪದಲ್ಲಿ ಇರ್ತದೆ. ಆ ಮರ್ಕ್ಯೂರಿ ಕಾಲಮ್ ಮೇಲೆ ಕೆಳಗೆ ಹೋಗುವಂಥದ್ದು ಅದು ಮರ್ಕ್ಯೂರಿ. ಅದರ ಚಲನೆಯಿಂದಾಗಿ ನಮ್ಮ ದೇಹದ ರಕ್ತದ ತಡವನ್ನು ಅಳಿಲಿಕ್ಕೆ, ಎಷ್ಟು ಎತ್ತರಕ್ಕೆ ಮೇಲೆ ಹೋಗ್ತದೆ ಮರ್ಕ್ಯೂರಿ ಕಾಲಮ್, ಎಷ್ಟು ಎತ್ತರಕ್ಕೆ ಹೋಗ್ತದೆ ನೋಡಿ ಬಿ ಪಿಯನ್ನು ಅಳಿಯುವಂಥದ್ದು. ಇದೇ ಮರ್ಕ್ಯೂರಿಯನ್ನು ನಾವು ನಮ್ಮ ಹಲ್ಲಿನ ಫಿಲ್ಲಿಂಗಿಗೂ ಯೂಸ್ ಮಾಡುವಂಥದ್ದು. ಇದು ಸಿಲ್ವರ್, ಅದಕ್ಕೆ ಕಾಪರ್ ಸಹ ಸೇರಿಸ್ತಾರೆ, ತಾಮ್ರ, ಇಂಡಿಯಂ, ಜಿಂಕ್ ಎಲ್ಲವನ್ನು ಸೇರಿಸಿ ಅದರ ಜೊತೆ ನಾವು ಈ ಮರ್ಕ್ಯೂರಿಯನ್ನು ಸೇರಿಸಿ ಅದನ್ನೊಂದು ಮಿಶ್ರಣ ಮಾಡ್ತಾರೆ. ಅದನ್ನು ಮಿಶ್ರಣ ಮಾಡಿದಾಗ ಅದೊಂದು ರೀತಿಯ ಗಟ್ಟಿ ಪದಾರ್ಥ ಆಗ್ತದೆ. 4-5 ನಿಮಿಷಗಳಲ್ಲಿ ಫುಲ್ ಗಟ್ಟಿ ಪದಾರ್ಥ ಆಗ್ತದೆ. ಇದನ್ನು ಹಿಂದಿನ ಕಾಲದಲ್ಲಿ ತೂತಾದ ಹಲ್ಲಿಗೆ ಆ ದಂತಕ್ಷಯ ಆದ ಭಾಗವನ್ನು ತೆಗೆದು ಬಳಸ್ತಾ ಇದ್ದರು. ಈಗಿನ ಕಾಲದಲ್ಲಿ ಹೆಚ್ಚಿನವರು ಯಾರೂ ಬಳಸುವುದಿಲ್ಲ ಈಗಿನ ದಂತವೈದ್ಯರು, ಯಾಕೆಂದರೆ ಈಗ ಅದು ಒಂದು ಕಪ್ಪು, ಅದರ ಬಣ್ಣ ಒಂದು ರೀತಿ ಕಪ್ಪು ಹೊಳಿತಾ ಇರ್ತದೆ. ಈಗಿನ ಕಾಲದಲ್ಲಿ ಯುವ ಜನರಿಗೆ ಹಲ್ಲಿನಲ್ಲಿ ಹಲ್ಲಿನ ಕಲರ್ ಫಿಲ್ಲಿಂಗ್ ಮಾಡಿದಂತೂ ಗೊತ್ತಾಗಲೇಬಾರದು. ಈಗ ಹೊಸ ಹೊಸ ತಂತ್ರಜ್ಞಾನದಿಂದಾಗಿ ಬೇರೆ ಬೇರೆ ರೀತಿಯ ಬಣ್ಣದ ಹಲ್ಲಿನ ಬಣ್ಣದ ಫಿಲ್ಲಿಂಗ್ಗಳು ಬಂದಿದೆ. ಸೊ ಆ ರೀತಿಯ ಫಿಲ್ಲಿಂಗ್ ಬಳಸುವ ಕಾರಣದಿಂದ ಈ ಸಿಲ್ವರ್ ಅಮಾಲ್ಗಮ್ ಬಳಸುವ ದಂತವೈದ್ಯರ ಸಂಖ್ಯೆಯೂ ಕಡಿಮೆ ಇದೆ. ಆದರೆ ಇದರ ಜೊತೆಗೆ ಈಗ ಸಿಲ್ವರ್ ಅಮಾಲ್ಗಮ್ನಿಂದ ಈ ನಾವು ಬಳಸಿದಂಥ ಈ ಮರ್ಕ್ಯೂರಿ ಏನಿದೆ ಅದು ದೇಹಕ್ಕೆ ನಿಧಾನವಾಗಿ ರಿಲೀಸ್ ಆಗಿ ರಕ್ತಕ್ಕೆ ಸೇರಿಕೊಂಡು ನಮಗೆ ನರದ ದೌರ್ಬಲ್ಯ ಬರ್ತದೆ ಮತ್ತು ಲಿವರ್ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳುವ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದನ್ನು ಸಹ ಅಷ್ಟೇ, ಕೊಲಂಬಿಯಾ ಯೂನಿವರ್ಸಿಟಿ 2012ರಲ್ಲಿ ಒಂದು ಸ್ಟಡಿ ಮಾಡಿ ನಮ್ಮ ದೇಹದಲ್ಲಿ ಸಿಲ್ವರ್ ಅಮಾಲ್ಗಮ್ ಫಿಲ್ಲಿಂಗಿಗೆ ಬಳಸುವಂಥ ಮರ್ಕ್ಯೂರಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂಥೇಳಿ ಒಂದು ಪ್ರಾಥಮಿಕ ವರದಿ ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಶೋಧನೆಗಳು ನಡೆದು ಸಿಲ್ವರ್ ಅಮಾಲ್ಗಮ್ ಬಳಕೆಯಿಂದ ತೊಂದರೆ ಇಲ್ಲ ಅಂತ ಹೇಳುವ ಒಂದು ರಿಪೋರ್ಟ್ ಬರುವ ಸಾಧ್ಯತೆಗಳು ಇದೆ. ಆದರೆ ಈಗಿನ ವಿಚಾರ ಏನಂದರೆ, ಈ ಬಳಕೆಯಿಂದ ನಮ್ಮ ಸಿಲ್ವರ್ ಅಮಾಲ್ಗಮ್ ಫಿಲ್ಲಿಂಗ್ನಲ್ಲಿ ಬಳಸುವಂತಹ ಬೆಳ್ಳಿಯಲ್ಲಿ ಇರುವಂತಹ ಪಾದರಸದ ಪ್ರಮಾಣ ಬಹಳ ಕಡಿಮೆ ಇರುವುದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಕೆಲವರು ಇದ್ದಾರೆ, ಈಗ ನನ್ನಲ್ಲಿಗೆ ಕೆಲವರು ಬರ್ತಾರೆ, ಡಾಕ್ಟರ್ ನನ್ನ ಬಾಯಿನಲ್ಲಿ ಇದು ಬೆಳ್ಳಿ ಹಾಕಿದ್ದಾರೆ ಡಾಕ್ಟರ್, 20 ವರ್ಷ ಮೊದಲು ಎಲ್ಲೋ ಪೇಪರಲ್ಲಿ ನೋಡಿದೆ, ಅದರಿಂದ ತೊಂದರೆ ಆಗ್ತಾ ಇದೆ, ಅದನ್ನು ತೆಗೆದು ಬೇರೆ ಹಾಕಿ ಡಾಕ್ಟ್ರಿಗೆ ಹಾಕಿಸ್ಬೇಕಾ ಅಂತೇಳಿ. ನಾನು ಅದನ್ನು ಸಹ ವೀಕ್ಷಕರಿಗೆ ಹೇಳ್ತೇನೆ, ಈಗ ನನ್ನ ಬಾಯಿನಲ್ಲಿಯೂ ಸಹ 20 ವರ್ಷಗಳಿಂದ ಹಾಕಿದ 8-10 ಸಿಲ್ವರ್ ಅಮಾಲ್ಗಮ್ ಫಿಲ್ಲಿಂಗ್ ಇದೆ, ಏನೂ ತೊಂದರೆ ಇಲ್ಲ. ಸೊ ನಿಮ್ಮ ಬಾಯಿನಲ್ಲಿ ಸಿಲ್ವರ್ ಅಮಾಲ್ಗಮ್ ಫಿಲ್ಲಿಂಗ್ ಇದೆ, ಬೆಳ್ಳಿ ತುಂಬಿಸಿದ್ದಿದೆ ಅಂತೇಳಿದರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಆದರೆ ಆರಾಮಾಗಿರಿ, ಜೀವನವನ್ನು ಎಂಜಾಯ್ ಮಾಡಿ. ಆದರೆ ಆ ಹಲ್ಲಿನಲ್ಲಿ, ತುಂಬಿಸಿದ ಹಲ್ಲಿನಲ್ಲಿ ಸೆನ್ಸಿಟಿವಿಟಿ, ಅತಿ ಸಂವೇದನೆ ಇದೆ, ನೋವಿದೆ ಅಂತೇಳಿ ಆದರೆ ದಂತವೈದ್ಯರ ಬಳಿ ತೋರಿಸ್ಕೊಳ್ಳಿ. ಈ ಅಲ್ಲಿ ಬಳಸಿದ ಪಾದರಸದಿಂದ ಯಾವುದೇ ರೀತಿಯ ತೊಂದರೆ ಇಷ್ಟೋವರೆಗೆ ಆಗಿಲ್ಲ, ಇನ್ನು ಮುಂದೆ ಆಗಲಿಕ್ಕಿಲ್ಲ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಈ ವಾರದಲ್ಲಿ ದಂತ ಸಂಜೀವಿನಿ ಅಂದರೆ ಹಾಲು ಹಲ್ಲುಗಳು ಅಥವಾ ಹಲ್ಲಿನಿಂದ ಆಗುವಂತಹ ತೊಂದರೆಗಳು, ಅದಕ್ಕೆ ಯಾವ ರೀತಿಯಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಬಹುದು ಎನ್ನುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚಂತಾರವರು. ಟೂತ್ಪೇಸ್ಟ್ನ ಉಪಯೋಗ ಆಯಿತು, ಬೆಳ್ಳಿ ತುಂಬಿಸುವಿಕೆಯಿಂದ ಆಗುವ ಯಾವುದೇ ತೊಂದರೆಗಳಿಲ್ಲ ಅಂತ ಹೇಳಿ ಆಯಿತು. ಈಗ ವಿಶೇಷವಾಗಿ ಒಂದು ಹೊಸ ಸಂಶೋಧನೆಗಳು ನಡೀತಾ ಇವೆ, ನಮ್ಮ ಬಿದ್ದು ಹೋಗುವ ಹಾಲು ಹಲ್ಲುಗಳು ಕೂಡ ಮುಂದಕ್ಕೆ ನಮಗೊಂದು ದಿನ ಪ್ರಯೋಜನ ಆಗಬಹುದು ಎನ್ನುವಂತಹ ಒಂದು ಸಂಶೋಧನಾತ್ಮಕ ವರದಿಗಳು ಬರ್ತಾ ಇವೆ. ಈ ಬಗ್ಗೆ ನಮಗೆ ಈಗ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾ ಇದ್ದಾರೆ. ಡಾಕ್ಟ್ರೆ, ಈ ಹಾಲು ಹಲ್ಲುಗಳು ಆಕಾರ ಕೋಶಗಳು ಮುಂದಕ್ಕೊಂದು ದಿನ ನಮ್ಮ ರೋಗಕ್ಕೆಲ್ಲ ಮದ್ದಾಗಬಹುದು, ತಡೆ ಆಗಬಹುದು ಎನ್ನುವಂತಹ ಸಂಶೋಧನೆಗಳು ಏನು ಈ ವಿಷಯ? ನೋಡಿ, ಮನುಷ್ಯನಿಗೆ ಹುಟ್ಟಿದ ನಂತರ ಯಾವುದೇ ಕ್ಷಣದಲ್ಲಿ ಯಾವುದೇ ರೋಗ ಬರ್ಬೋದು, ಇಂಥದ್ದೇ ರೋಗ ಬರ್ಬೋದು ಅಂತೇಳಿ ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಹೃದಯ ಸಂಬಂಧಿ ರೋಗಗಳಿರ್ಬೋದು, ಡಯಾಬಿಟೀಸ್ ಇರ್ಬೋದು,
ಹೈಪರ್ಟೆನ್ಷನ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಯಾವುದೇ ರೋಗ ದೇಹದ ಅಂಗಗಳು ಹಾಳಾಗಿ ಹೋಗಿ ಬೇರೆ ಬೇರೆ ರೀತಿಯ ರೋಗಗಳು ಬರುವ, ಈ ಮೆದುಳು ಬಳ್ಳಿ ತುಂಡಾಗುವಂಥದ್ದು, ದೇಹ ನಿಷ್ಕ್ರಿಯವಾಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಬೇರೆ ಬೇರೆ ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಎಲ್ಲ ರೀತಿಯ ತೊಂದರೆಗಳು ಬರ್ಬೋದು. ಸೊ ಈಗ ಹಿಂದೆ ಒಂದು 20 ವರ್ಷಗಳ ಹಿಂದೆ ಒಂದು ಅಭಿಯಾನ ಶುರುವಾಗಿತ್ತು. ಮಗು ಹುಟ್ಟಿದಾಗ ಆ ಕರುಳು ಬಳ್ಳಿ ಅಂತ, ಪ್ಲಾಸೆಂಟಾ ಅಂತ ನಾವೇನು ಹೇಳ್ತೇವೆ, ಕಾರ್ಡ್ ಬ್ಲಡ್ ಅಂತ ಹೇಳ್ತೇವೆ, ಅದನ್ನು ಶೇಖರಣೆ ಮಾಡಿ ಅದರಲ್ಲಿರುವಂಥ ಸ್ಟೆಮ್ ಸೆಲ್ಸ್ಗಳು ಅಂದರೆ ಒಂದು ವಿಶೇಷವಾದಂಥ ರೀಜನರೇಷನ್ ಕೆಪಾಸಿಟಿ ಇರುವಂಥ ಒಂದು ಸೆಲ್, ಮೂಲವಾದಂತಹ ಆಕಾರ ಕೋಶಗಳು, ಅದು ಯಾವುದೇ ರೀತಿಯ ಸೆಲ್ ಆಗಿ ಪರಿವರ್ತನೆ ಆಗಲಿಕ್ಕೆ, ಅದು ಮೆದುಳಿನ ಸೆಲ್ ಆಗ್ಬೋದು, ಹೃದಯದ ಸ್ನಾಯುಗಳ ಸೆಲ್ಲುಗಳಾಗ್ಬೋದು, ಅಥವಾ ಬೋನ್ ಆಸ್ಟಿಯೋಸೈಟ್ ಆಗ್ಬೋದು, ಬೇರೆ ಬೇರೆ ರೀತಿಯ ಸೆಲ್ಗಳಾಗಿ ಪರಿವರ್ತನೆ ಆಗ್ತದೆ. ಇದು ಇದನ್ನು ಶೇಖರಣೆ ಮಾಡಲಿಕ್ಕೆ ವ್ಯವಸ್ಥೆ ಉಂಟಾಯಿತು. ಮೆಟ್ರೋಗಳಲ್ಲೆಲ್ಲ ಈ ಕಾರ್ಡ್ ಬ್ಲಡ್ಗಳನ್ನು, ಪ್ಲಾಸೆಂಟವನ್ನು ಸೇವ್ ಮಾಡಿ ಮುಂದೆ ಯಾವುದಾದ್ರೂ ರೋಗ ಬಂದಾಗ, ಅದು ರಕ್ತದ ಕ್ಯಾನ್ಸರ್ ಇರ್ಬೋದು, ಹೃದಯದ ತೊಂದರೆ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಇಮ್ಯೂನ್ ತೊಂದರೆಗಳಿರ್ಬೋದು, ಆಲ್ಝೈಮರ್ಸ್ ಇರ್ಬೋದು, ಮತ್ತು ಪಾರ್ಕಿನ್ಸನ್ಸ್ ಇರ್ಬೋದು, ಬೇರೆ ಬೇರೆ ನರ ಸಂಬಂಧಿ ರೋಗಗಳು ಬಂದಾಗ ಈ ಆಕಾರ ಕೋಶಗಳನ್ನು ಬಳಸಿ, ಈ ಸ್ಟೆಮ್ ಸೆಲ್ಗಳನ್ನು ಬಳಸಿ ಆ ರೋಗಗಳನ್ನು ಕ್ಯೂರ್ ಮಾಡ್ಬೋದು ಅಂತೇಳೋ ಉದ್ದೇಶದಿಂದ ಮಾಡಲಿಕ್ಕೆ ಶುರು ಮಾಡಿತು. ಆಮೇಲೆ ಅದರಲ್ಲಿ ಜಾಸ್ತಿ ವ್ಯಾಪಾರೀಕರಣ ಆದ ಮೇಲೆ ಇದನ್ನು ಬ್ಯಾನ್ ಮಾಡಲಿಕ್ಕೆ ಶುರು ಮಾಡಿದರು. ಅಮೇರಿಕದಲ್ಲೆಲ್ಲ ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗ್, ನಮ್ಮ ಈ ಪ್ಲಾಸೆಂಟಾ ಬ್ಯಾಂಕಿಂಗನ್ನು ಬ್ಯಾನ್ ಮಾಡಿದರು. ಯಾಕೆಂದರೆ ಅದೊಂದು ಬಿಸ್ನೆಸ್ ಆಗಿ ಬೆಳೆದಾಗ ಇಂಟೆನ್ಷನಲಿ ಆ ರೀತಿ ಮಾಡಿ ಅದನ್ನು ಕೊಂದು, ಆ ಮಗುವನ್ನು ಕೊಂದು ಆ ಪ್ಲಾಸೆಂಟವನ್ನು ಸೇವ್ ಮಾಡ್ತಾ ಇದ್ರು ಅಂತೇಳಿ ಒಂದು ಆಪಾದನೆ ಬಂದ ನಂತರ ಅದನ್ನು ಬ್ಯಾನ್ ಮಾಡಲಾಯಿತು. ಈಗ ಹೊಸದಾದ ಸಂಶೋಧನೆಗಳ ಪ್ರಕಾರ ನಮ್ಮ ಹಲ್ಲು ಬಿದ್ದು ಹೋಗುವ ಹಾಲು ಹಲ್ಲಿನಲ್ಲಿ ಈ ಸ್ಟೆಮ್ ಸೆಲ್ಸ್ಗಳು ಇದೆ, ಅದನ್ನು ಸೇವ್ ಮಾಡ್ಬೋದು ಅಂಥೇಳಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈಗ ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಹಾಲು ಹಲ್ಲು 20 ಹಾಲು ಹಲ್ಲುಗಳು ಇರ್ತದೆ, ಅದು ಒಂದೊಂದಾಗಿ ಬಿದ್ದು ಹೊಸ ಹಲ್ಲು ಬರುವಂಥದ್ದು. ಈ ಹಾಲು ಹಲ್ಲಿನ ಒಳಭಾಗದಲ್ಲಿ ಪಲ್ಪ್ನಲ್ಲಿ ಈ ದಂತಮಜ್ಜೆ ಅಂತ ಹೇಳ್ತೇವೆ, ಅದರಲ್ಲಿ ಸಾಕಷ್ಟು ಈ ಸ್ಟೆಮ್ ಸೆಲ್ಸ್ಗಳು ಇದೆ, ಲಕ್ಷಾಂತರ ಸ್ಟೆಮ್ ಸೆಲ್ಸ್ಗಳಿದೆ. ಅದೇ ರೀತಿ ಪರ್ಮನೆಂಟ್ ಟೂತ್, ವಿಸ್ಡಮ್ ಟೂತ್ನಲ್ಲಿ ಸಹ ಸ್ಟೆಮ್ ಸೆಲ್ಸ್ಗಳಿದೆ. ಈಗ ಹೊಸದಾದ ಸಂಶೋಧನೆಗಳ ಮುಖಾಂತರ ಈ ಬಿದ್ದು ಹೋಗೋ ಹಾಲು ಹಲ್ಲನ್ನು ಹೇಗಾದರೂ ಬಿದ್ದು ಹೋಗ್ತದೆ ಅಂತೇಳೋ ಹಾಲು ಹಲ್ಲನ್ನು ನಾವು ಈಗ ಅದನ್ನು ಸೇವ್ ಮಾಡಿ, ಪ್ರಿಸರ್ವ್ ಮಾಡಿ ಉಳಿಸಿಕೊಂಡು ಮುಂದೆ ಅಗತ್ಯ ಬಂದಾಗ, ಬೇರೆ ಬೇರೆ ಮಾರಣಾಂತಿಕ ರೋಗಗಳು ಬಂದಾಗ ಬಳಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋ ಒಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಏನು ಮಾಡಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ 6-11 ವರ್ಷದ ವಯಸ್ಸಿನಲ್ಲಿ ಈ ಮಕ್ಕಳನ್ನು ದಂತವೈದ್ಯರ ಬಳಿ ಕರ್ಕೊಂಡು ಹೋದರೆ ಅವರು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡ್ತಾರೆ, ಒಂದು OPD ಅನ್ನುವ ಎಕ್ಸ್ರೇ ತೆಗೀತಾರೆ, ಹಲ್ಲಿನ ಸ್ಟಡಿ ಮಾಡ್ತಾರೆ, ಅಭ್ಯಾಸನ ಮಾಡಿ ಅದರಲ್ಲಿ ಹಲ್ಲಿನ ಬೇರುಗಳು 2/3 ಬೇರುಗಳು ಇರಬೇಕು, ಹಲ್ಲು ಹಲ್ಲಿನಲ್ಲಿ ಫಿಲ್ಲಿಂಗ್ ಇರಬಾರ್ದು, ಹಲ್ಲು ಹಲ್ಲಿನ ಒಳಭಾಗ ದಂತ ಮಜ್ಜೆಯಲ್ಲಿ ಇನ್ಫೆಕ್ಷನ್ ಇರಬಾರ್ದು, ಸೋಂಕು ಇರಬಾರ್ದು, ಆರೋಗ್ಯವಂತ ಹಾಲು ಹಲ್ಲನ್ನು ಅದು ಬೀಳೋದಕ್ಕಿಂತ 3 ತಿಂಗಳು ಮೊದಲೇ ಅದನ್ನು ನಾವು ಶೇಖರಣೆ ಮಾಡಿ ಅದನ್ನು ಲ್ಯಾಬ್ಗಳಲ್ಲಿ ಸಂರಕ್ಷಣೆ ಮಾಡಿ ಉಳಿಸಿಕೊಂಡ್ರೆ ಅದರ ಒಳಗೆ ಇರುವಂತಹ ನಾವು ಸ್ಟೆಮ್ ಸೆಲ್ಸ್ ಏನಿದೆ, ಆಕಾರ ಕೋಶಗಳನ್ನು ಉಳಿಸಿ ಅದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ಲಿಕ್ವಿಡ್ ನೈಟ್ರೋಜನ್ನಲ್ಲಿ -900°, 800°C ಸೇವ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಒಂದು ವಿಶೇಷವಾದ mothercell.com ಅಂತೇಳಿ ಒಂದು ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗಿಗೆ ಒಂದು ವಿಶೇಷವಾದಂಥ ವ್ಯವಸ್ಥೆ ಹೈದರಾಬಾದ್ನಲ್ಲಿ ಇತ್ತೀಚೆಗೆ ಶುರುವಾಗಿದೆ, ಸುಮಾರು 3 ವರ್ಷಗಳ ಹಿಂದೆ. ಇದರಲ್ಲಿ ನಾವು ಸೇವ್ ಮಾಡಿ ಇಟ್ಕೊಂಡ್ರೆ ಈ ಬಿದ್ದು ಹೋಗುವ ಹಾಲು ಹಲ್ಲನ್ನು 3 ತಿಂಗಳ ಮೊದಲೇ, ಬೀಳೋದಕ್ಕಿಂತ ಮೊದಲೇ ಶೇಖರಣೆ ಮಾಡಿ ಈ -700, 800°C ಸೇವ್ ಮಾಡಿ ಇಟ್ಕೊಂಡ್ರೆ ಮುಂದೆ ಅಗತ್ಯ ಬಿದ್ದಾಗ, ಅದೇ ಮಗು ಬೆಳೆದು ದೊಡ್ಡವನಾದಾಗ, ಅವನಿಗೆ ಯಾವುದಾದ್ರೂ ರೋಗ ಬಂದಾಗ ಅದನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ವಿಶೇಷವಾದ ಖರ್ಚು ಏನಿಲ್ಲ ಅಂದರೆ 70,000-80,000 ಈ ಹಲ್ಲನ್ನು ಜೀವಮಾನ ಪರ್ಯಂತ ಸೇವ್ ಮಾಡಿ ಇಟ್ಕೊಳ್ಬೋದು. ಮುಂದೆ ಯಾವುದಾದ್ರೂ ರೋಗ ಈ ಮಗುವಿಗೆ ಬಂದಾಗ ಆಕಾರ ಕೋಶಗಳು, ಏನು ಹಾಲು ಹಲ್ಲಿನ ಒಳಗಿರುವ ಆಕಾರ ಕೋಶಗಳನ್ನು ಬಳಸಿ, ಉದಾಹರಣೆಗೆ ಆ ಮಗುವಿಗೆ ನರದ ದೌರ್ಬಲ್ಯದ ತೊಂದರೆ ಬಂತು, ಮೆದುಳು ಬಳ್ಳಿ ಕಟ್ಟಾಗಿ ಅವರಿಗೆ ಮೆದುಳಿನ ನಿಷ್ಕ್ರಿಯತೆ ಉಂಟಾದಾಗ, ಮೆದುಳು ಬಳ್ಳಿ ಅಂಟಾದಾಗ ಈ ಸೆಲ್ಗಳನ್ನು ಬಳಸಿ ಮುಂದೆ ಅಗತ್ಯ ಬಿದ್ದಾಗ ಅದನ್ನು ಬಳಸ್ಬೋದು ಅಂತ ಹೇಳೋ ಒಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸೊ ಇದು ಸಹ ಹೇಗಿದ್ದರೂ ಬಿದ್ದು ಹೋಗೋ ಹಾಲು ಹಲ್ಲು ಅಂತ ಹೇಳೋ ಒಂದು ನಿರ್ಲಕ್ಷ್ಯ ಬೇಡ. ನಿಮ್ಮ ಹಾಲು ಹಲ್ಲು ಸಹ ಮುಂದೊಂದು ದಿನ ನಿಮಗೆ ಬ್ರಹ್ಮಾಸ್ತ್ರವಾಗಿ ಸಿಗ್ಬೋದು, ನಿಮಗೆ ಬರುವಂಥ ರೋಗಗಳನ್ನು ಕ್ಯೂರ್ ಮಾಡಲಿಕ್ಕೆ ಒಂದು ಆಶಾವಾದ ಅನ್ನು ಕೊಟ್ಟಿದೆ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ರೀತಿಯ ಸಂಶೋಧನೆಗಳು ನಡೀತಾ ಇದೆ. ಮುಂದೊಂದು ದಿನ ನಿಮಗೆ ರೋಗ ಬಂದಾಗ ನೀವು ಈ ಹಲ್ಲುಗಳನ್ನು ಬಳಸಿ ಅಂತಹ ರೋಗಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇತ್ತೀಚಿನ ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ. ನಿಮಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಸ್ಥಳೀಯ ದಂತವೈದ್ಯರ ಬಳಿ ಹೋದರೆ ಅವರು ಇದರ ಬಗ್ಗೆ ಮಾಹಿತಿ ನೀಡ್ತಾರೆ. ನಿಮ್ಮ ಮಗುವಿನ ಆರೋಗ್ಯಕ್ಕಾಗಿ ನಾವು ಬೇರೆ ಬೇರೆ ವಾಹನಗಳಿಗೆ ಇನ್ಶೂರೆನ್ಸ್ ಮಾಡ್ತೇವೆ, ಬೇರೆ ಬೇರೆ ಜೀವ ಇಲ್ಲದ ವಸ್ತುಗಳಿಗೆ ನಾವು ಇನ್ಶೂರ್ ಮಾಡಿ ಅವರನ್ನು ಸೇಫ್ಟಿಗೆ ಕಾಯ್ತೇವೆ. ಅದೇ ನಮ್ಮ ಮಕ್ಕಳಿಗೆ ಮುಂದೆ ತೊಂದರೆ ಆಗಬಾರ್ದು ಅಂತ ಉದ್ದೇಶ ಇದ್ದರೆ ಈ ರೀತಿಯ ಹಾಲು ಹಲ್ಲುಗಳನ್ನು ಪ್ರಿಸರ್ವ್ ಮಾಡಿ ಮುಂದೊಂದು ದಿನ ಅಗತ್ಯ ಬಿದ್ದಾಗ ಬಳಸಲಿಕ್ಕೆ ಸಾಧ್ಯ ಇದೆ.
ಇಂದು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಇದರ ಪ್ರಯೋಜನವನ್ನು ನಮ್ಮ ಕೇಳುಗರು ಪಡೆದುಕೊಂಡ್ರೆ ಅವರ ಆರೋಗ್ಯವನ್ನು ನಾವು ರಕ್ಷಿಸ್ಬೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಈಗ ಇದು ದುಬಾರಿಯಾಗಿ ಕಂಡ್ರು ಮತ್ತೊಂದು ದಿನಕ್ಕೆ ಇದು ಒಂದು ನಮ್ಮ ನಿರೀಕ್ಷಿತ ಮಟ್ಟಕ್ಕೆ ಬರಬಹುದು. ಹೌದು, ಹೆಚ್ಚಿನ ನೋಡಿ ಈ ರೋಗಗಳಲ್ಲಿ ಯಾವ ರೀತಿ ರೋಗ ಬರುತ್ತೆ ಅಂತ ನಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಈವನ್ ಡಯಾಬಿಟಿಸ್ ಸಹ ಇಂತಹ ಇದನ್ನು ಬಳಸಿಕೊಂಡು ಆಕಾರ ಕೋಶಗಳನ್ನು ಸ್ಟೆಮ್ ಸೆಲ್ಸ್ಗಳನ್ನು ಬಳಸಿ ಕ್ಯೂರ್ ಮಾಡ್ಬೋದು ಅಂತೇಳಿ ಸಂಶೋಧನೆಗಳು ಹೇಳಿವೆ. ಸೊ ನಿಮಗೆ ನಾಳೆ ಯಾವ ರೋಗ ಬರ್ತದೆ ಅಂತ ನಿಮಗೆ ಗೊತ್ತಿರುವುದಿಲ್ಲ, ನಿಮಗೆ ಅದರ ಚಿಕಿತ್ಸೆ ಬಗ್ಗೆಯೂ ಅರಿವಿರುವುದಿಲ್ಲ. ಒಂದಷ್ಟು ಹಣ ಕೊಟ್ಟು ನೀವು ನಿಮ್ಮ ಹಾಲು ಹಲ್ಲುಗಳನ್ನು ಅದರಲ್ಲಿರುವ ಸ್ಟೆಮ್ ಸೆಲ್ಸ್ಗಳನ್ನು ಪ್ರಿಸರ್ವ್ ಮಾಡಿದರೆ ಮುಂದೊಂದು ದಿನ ನಿಮಗೆ ಇದೇ ಹಾಲು ಹಲ್ಲು ಬಿದ್ದು ಹೋಗುವ ಹೇಗಾದರೂ ಬಿದ್ದು ಹೋಗಿ ಹಾಳಾಗುವಂಥ ಹಲ್ಲುಗಳಿಂದ ನಿಮ್ಮ ಮಗುವಿನ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಇದೇ ಹಾಲು ಹಲ್ಲು ನಿಮಗೆ ಬ್ರಹ್ಮಾಸ್ತ್ರವಾಗಿ ಎಲ್ಲ ಸಕಲ ರೋಗಕ್ಕೂ ಒಂದು ರಾಮಬಾಣವಾಗಿ ಆಗಲಿಕ್ಕೆ ಸಾಧ್ಯ ಇದೆ. ಈ ಕಾರಣದಿಂದ ನಿಮ್ಮ ಬಿದ್ದು ಹೋಗುವ ಹಾಲು ಹಲ್ಲನ್ನು ಉಳಿಸಿಕೊಳ್ಳಿ, ಸೇವ್ ಮಾಡಿಕೊಳ್ಳಿ, ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಿ ಸೊ ಮುಂದೊಂದು ದಿನ ನಿಮಗೆ ಅದಕ್ಕೆ ಅಗತ್ಯ ಬಂದಾಗ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಹೆಚ್ಚಿನ ವಿವರಗಳನ್ನು www.mothercell.com ಅಂತ ಹೇಳುವ ಒಂದು ಜಾಲತಾಣದಲ್ಲಿ www.mothercell.com ಅಂತ ಹೇಳುವ ಒಂದು ವೆಬ್ಸೈಟಲ್ಲಿ ಇದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 15,000 ಸ್ಕ್ವೇರ್ ಫೀಟ್ ಇರುವಂಥ ಒಂದು ವಿಶೇಷವಾದಂಥ ಒಂದು ಮದರ್ ಸೆಲ್ ಅಂತ ಹೇಳುವ ಒಂದು ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ವ್ಯವಸ್ಥೆನೇ ಹೈದರಾಬಾದ್ನಲ್ಲಿ ಇದೆ. ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತದೆ. ಅಲ್ಲಿ ಸರಿಯಾದ ಮಾಹಿತಿ ಸಿಗಲಿಲ್ಲ ಅಂದರೆ ಸ್ಥಳೀಯ ದಂತವೈದ್ಯರ ಬಳಿ ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಆ ಮೂಲಕ ನಿಮ್ಮ ಮಗುವಿನ ಆರೋಗ್ಯಕ್ಕೆ ನೀವು ಒಂದು ಸೇಫ್ಗಾರ್ಡ್ ಆಗಿ ಇದನ್ನು ಬಳಸ್ಕೊಳ್ಬೋದು ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಹಳ ಕ್ರಾಂತಿಕಾರಿಯಾದಂತಹ ಸಂಶೋಧನೆಗಳು ನಡೀತಾ ಇವೆ. ಹಾಲು ಹಲ್ಲಿನಿಂದ ನಮಗೆ ಮುಂದಕ್ಕೆ ಬರಬಹುದಾದಂತಹ ರೋಗಗಳು ತಡೆಗಟ್ಟಬಹುದಾದರೆ ಅದು ಖಂಡಿತವಾಗಿಯೂ ಒಂದು ಜೀವ ಉಳಿಸುವಂತಹ ಸಾಧನವಾಗಿ ಬೆಳೆಯಬಹುದು ಅಂತ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್.